ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ಬೂಲ್ ಗಡಿಯಲ್ಲಿ ಮನೀಷಾ ವಾಲ್ಮೀಕಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಮತ್ತು ಭೀಕರ ಹತ್ಯೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಮತ್ತು ಯುಪಿ ಸರ್ಕಾರ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಹುಕ್ಕೇರಿಯಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರ ಒಕ್ಕೂಟ ಹುಕ್ಕೇರಿ ಮತ್ತು ಅಂಬೇಡ್ಕರ್ ಯುವಕ ಮಂಡಳ ಸಂಘಟನೆಗಳು ಸೇರಿ ಹುಕ್ಕೇರಿ ತಹಸೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಗರದ ಅಡವಿಸಿದ್ದೇಶ್ವರ ಮಠದ ಆವರಣದಲ್ಲಿ ಜಮಾಯಿಸಿದ ಪ್ರತಿಭಟನೆಯಲ್ಲಿ ಯುಪಿ ಸರ್ಕಾರದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಧಿಕ್ಕಾರ ಕೂಗಿದರು ಈ ನಡುವೆ ಯುಪಿ ಮುಖ್ಯಮಂತ್ರಿ ಭಾವಚಿತ್ರ ಪ್ರದರ್ಶನಕ್ಕೆ ಅಡ್ಡಿಪಡಿಸಿದ ಪೊಲೀಸ್ ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ಪೊಲೀಸ್ ತಡೆಗೆ ಆಕ್ರೋಶಗೊಂಡ ಸಂಘಟನೆಗಳು ಪೊಲೀಸರು ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಹರಿಹಾಯ್ದರು ಕೋರ್ಟ್ ಸರ್ಕಲ್ದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲವು ಗಂಟೆಗಳ ಕಾಲ ವಾಹನ ತಡೆದು ಪ್ರತಿಭಟಿಸಿದರು ಹೋರಾಟ ಉದ್ದೇಶಿಸಿ ಸಂತೋಷ್ ದಿನ್ನಿಮನಿ ದಿಲೀಪ್ ಹೊಸ್ಮನಿ ಮತ್ತು ಸುನೀಲ್ ಬೈರನ್ ಅವರು ಮಾತನಾಡಿದರು ಅದು ದಲಿತ ಹೆಣ್ಣು ಮಗಳ ಮೇಲಲ್ಲ ಅದು ದೇಶದ ಹೆಣ್ಣು ಮಗಳ ಮೇಲೆ ಯೋಗಿ ಆದಿತ್ಯನಾಥ್ ಒಬ್ಬ ಗುಂಡ ರಾಜಕಾರಣಿ ಆಗಿದ್ದು ಅವನು ಹೆಣ್ಣಿನ ರಕ್ಷಣೆ ಮಾಡೋದು ಬಿಟ್ಟು ಆಕಳ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಿದ್ದಾನೆ ಅವನನ್ನು ನಾ ಕೇಳೋದು ಒಂದೇ ಪ್ರಶ್ನೆ ಅವನು ಆಕಳಿ ಹುಟ್ಟಿದಾನ ಅಥವಾ ಹೆಣ್ಣಿ ಹುಟ್ಟಿದಾನ ಅಲ್ಲಿ ರಾಮರಾಜ್ಯ ಕಟ್ತೇವೆ ಅಂತ ಹೊರಟಿದ್ದಾರೆ ಮತ್ತೆ ಅಲ್ಲಿ ಸೀತಾಮಾತೆಯರ ಅಂತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆ ಮೊದಲು ಅದನ್ನ ತಡ್ರಿ ಆಮೇಲೆ ನಿಮ್ ರಾಮರಾಜ್ಯ ಕಟ್ರಿ ಅದಕ್ಕೆ ನಮ್ದೇನು ಇದಲ್ಲ ತಕರಾರಿಲ್ಲ ಆದ್ರೆ ಮೊದಲು ಹೆಣ್ಣಿನ ರಕ್ಷಣೆ ಮಾಡ್ರಿ ಪಟ್ಟಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಲ್ಲಿ ಹಾಗೂ ಅಲ್ಪಸಂಖ್ಯಾತರ ಸಂಘಟನೆಗಳ ಒಕ್ಕೂಟದಲ್ಲಿ ಒಂದು ಏನು ಹುಕ್ಕೇರಿ ಬಂದ್ ಅಥವಾ ಹುಕ್ಕೇರಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದೇವೆ ಇವತ್ತು ಯಶಸ್ವಿ ಆಗಿದೆ ಈ ಪ್ರತಿಭಟನೆಗೆ ಕಾರಣ ಏನು ಉತ್ತರ ಪ್ರದೇಶದಲ್ಲಿ ಸಹೋದರಿ ಮನೀಷಾಳ ಮೇಲೆ ಏನು ಒಂದು ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನ ಆಗಿದೆಯೋ ಅದರ ವಿರೋಧಿಸಿ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಯೋಗಿ ಸರ್ಕಾರವನ್ನ ಕಿತ್ತೊಗೆದು ಅಲ್ಲಿ ನಮ್ಮ ದಲಿತ ಏನು ರಾಷ್ಟ್ರಪತಿ ಇದ್ದಾರೆ ಅವರು ಕೂಡ ಮನಿತು ಮಾಡ್ಕೋತೇವೆ ಯಾಕಂದ್ರೆ ಅವರು ಕೂಡ ದಲಿತ ಪ್ರಧಾನಮಂತ್ರಿ ಅಂತ ದೇಶದೆಲ್ಲ ಬಿಂಬಿಸಿದ್ದಾರೆ ಈ ದಲಿತ ಮಹಿಳೆಗೆ ಅನ್ಯಾಯ ಆಗಿದೆ ಆ ನುಚ್ಚ ಹಾಗೂ ಗುಂಡಾ ಯೋಗಿ ಸರ್ಕಾರವನ್ನ ಕಿತ್ತೆಸೆದು ಆ ದೇಶದಲ್ಲಿ ಆ ರಾಜ್ಯದಲ್ಲಿ ಏನು ರಾಷ್ಟ್ರಪತಿ ಆಡಳಿತ ಹೇರಬೇಕಂತೇಳಿ ನಾವು ರಾಷ್ಟ್ರಪತಿಯಲ್ಲಿ ಹಾಗೂ ಪ್ರಧಾನಮಂತ್ರಿಗಳಲ್ಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಕಾರಣ ಮೊನ್ನೆ ನಡೆದಂತ ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿ ಅಮಾಯಕ ಹೆಣ್ಣು ಮಗಳು ನಡೆದಂತ ಸಾಮೂಹಿಕ ಅತ್ಯಾಚಾರವನ್ನು ಖಂಡಿಸಿ ಹುಕ್ಕೇರಿ ತಾಲೂಕಾ ದಲಿತ ಸಂಘರ್ಷ ಸಮಿತಿ ಹುಕ್ಕೇರಿ ನಗರದ ಅಂಬೇಡ್ಕರ್ ಯುವಕ ಮಂಡಳ ವತಿಯಿಂದ ಅಲ್ಪಸಂಖ್ಯಾತರು ಹುಕ್ಕೇರಿ ತಾಲೂಕಾ ಘಟಕದಿಂದ ದಲಿತ ಸಂತ್ರ ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತಿನ ದಿವಸ ನಾವು ಆ ಕೃತ್ಯವ ಹೀನಾಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದರ ಮುಖಾಂತರ ಒಂದು ಸಂದೇಶವನ್ನು ಹೇಳಿಕ್ಕೆ ಇಚ್ಛಪಡ್ತೀನಿ ಸಮಸ್ತ ಭಾರತದ ಎಲ್ಲ ವರ್ಗದ ಮಹಿಳೆಯರನ್ನು ರಚಿಸುವಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಇಂಥ ಅಮ್ಮೇಕರ ಮೇಲೆ ಮೇಲಿನ ಮೇಲೆ ದೌರ್ಜನ್ಯಗಳನ್ನು ನಡೀತಾನೆ ಇದೆ ಇದಕ್ಕೆ ಲಗಾಮ್ ಹಾಕುವಲ್ಲಿ ಸರ್ಕಾರ ವಿಫಲವಾಗುತ್ತದೆ ದಯವಿಟ್ಟು ಈ ಎಲ್ಲ ಸಂಘಟನೆ ಪರವಾಗಿ ನಾವು ವಿನಂತಿಸಿಕೊಳ್ಳೋದು ಏನಂದ್ರೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಆಗಬೇಕು ಅವರ ಮೇಲೆ ನಡೀತಕ್ಕಂಥ ಈ ಹೀನ ಕೃತ್ಯಗಳನ್ನ ನಿಲ್ಲಬೇಕು ಇದರ ಪರವಾಗಿ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಬೇಕು ದಯವಿಟ್ಟು ಈ ನಾವು ನಿಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಒಂದು ವಿಶೇಷವಾಗಿ ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಷ್ಟೇ ವಿರೋಧವಾಗಿ ನಿಮ್ಮನ್ನ ಖಂಡಿಸ್ತಾ ಇದ್ದೀವಿ ಕೂಡ ದಯವಿಟ್ಟು ನಮ್ಮ ಈ ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಯವರಿಗೆ ತಲುಪಿಸಲು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿ ರಾಷ್ಟ್ರಪತಿಯವರಿಗೆ ಮುಟ್ಟಿ ಈ ಒಂದು ನಮ್ಮ ಮನವಿಯನ್ನು ಪರಿಶೀಲಿಸಿ ಯೋಗ್ಯವಾದ ನ್ಯಾಯ ರೀತಿ ಕೊಡಬೇಕು ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕೂಡಲೇ ನರರೂಪದ ಕ್ರೂರಿ ಕಾಮುಕರಿಗೆ ತಕ್ಷಣ ಗಲ್ಲಿಗೇರಿಸಬೇಕು ದೈತ್ಯ ಅತ್ಯಾಚಾರಿ ಪರವಾಗಿ ನಿಂತ ಯುಪಿ ಸರ್ಕಾರ ವಜಾಗೊಳಿಸಬೇಕು ಮೃತ ಮನೀಷಾಳ ಕುಟುಂಬ ಬಂಧನದಲ್ಲಿಟ್ಟಿರುವ ಹತ್ರಾಸ್ ಜಿಲ್ಲಾಧಿಕಾರಿ ಕ್ರಮ ಖಂಡನೀಯವಾಗಿದ್ದು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸದಾಶಿವ್ ಕರೆಪ್ಗೋಳ್ ಅಭಿಷೇಕ್ ಬುದ್ದನ್ಗೋಳ್ ವಿಕ್ಕಿ ಹಾದಿಮನಿ ಶರದ್ ಭೈರನ್ನವರ್ ವಿನಯ್ ಹಾದಿಮನಿ ಸದಾ ಹಾದಿಮನಿ ರಾಹುಲ್ ಕರೆಪ್ಗೋಳ್ ಪ್ರಮೋದ್ ಗೂಗೆ ಕೆಂಪಣ್ಣ ಶಿರಹಟ್ಟಿ ರವಿ ಕಾಂಬ್ಳೆ ನ್ಯಾಯವಾದಿ ಆನಂದ್ ಕೆಳಗಡೆ ಸೇರಿದಂತೆ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು